ಹಲೋ 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 ನರಸಿಂಹರಾಜು. ಹಲೋ ಹಲೋ ನರಸಿಂಹರಾಜು. ದರ್ಬೆ ಮತ್ತು ಅಥವಾ ಇಲ್ಲ ಹುಲ್ಲು ಕಿತ್ಕೊಂಡು ಮಡಗಿರಪ್ಪ, ಬೆಳಿಗ್ಗೆ ಗ್ರಹಣ ಆಯ್ತಲ್ಲ. ದರ್ಬೆ ದರ್ಬೆ ಇಲ್ಲ ಹುಲ್ಲು, ಗರ್ಕೆ ಹುಲ್ಲು, ಗರ್ಕೆ ಹುಲ್ಲು ದರ್ಬೆ ಗರ್ಕೆ ಹುಲ್ಲು ಅದು ಕಿತ್ತು ಮಡಗಿರು. ಬೆಳೆ ಗ್ರಹಣ ಆಯ್ತಲ್ಲ, ಎಲ್ಲಾ ಪದಾರ್ಥಕ್ಕೂ ಹಾಕು. ಅದು ವೃಶ್ಚಿಕರಾಶಿಗೆ ನಿನಗೆ ಸರಿ ಇಲ್ಲ ಗ್ರಹಣ ನಾಳೆ. ಎಲ್ಲದಕ್ಕೂ ಏನ್ ಹಾಕ್ಬೇಕು? ನೀರು ಪದಾರ್ಥ, ತಿನ್ನ ಪದಾರ್ಥ ಆಗ್ಲಿ, ಏನು ಹುಲ್ ಹಾಕೋದೊಳಿಕೆ. ಆಮೇಲೆ ಗ್ರಹಣ ಮುಗ್ದೋದ್ಮೇಲೆ ತೆಗ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಪ್ಪ. ನಾಳೆ 11:00 8:00 ಗ್ರಹಣ ಸ್ಟಾರ್ಟ್ ಆಗುತ್ತೆ. 11:08 ಕ್ಲೋಸ್ ಆಗುತ್ತೆ. ನೀನ್ 11:00 ಮೇಲೆ ಗರ್ಕೆ ಹುಲ್ಲೆಲ್ಲ ತೆಗ್ದು ತಿರ್ಗಾ ಸ್ನಾನ ಮಾಡಿ ಪೂಜೆ ಮಾಡು, ದೇವ್ರಿಗೆ ನಮಸ್ಕಾರ ಮಾಡು ನರಸಿಂಹ ಸ್ವಾಮಿಗೆ. ಒಳ್ಳೇದಾಗುತ್ತೆ, ನಿಂಗೆ ಕೆಟ್ಟದೈತಿ ಇದು ಗ್ರಹಣ. ವೃಶ್ಚಿಕ ರಾಶಿ ಅಲ್ವಾ ನಿಂದು, ಅದಕ್ಕೆ ಕೆಟ್ಟದೈತೆ. ನಿನ್ನ ಮನೆ ಒಳಿತಿಕೆ ಎಲ್ಲ, ನಿನ್ನ ಕಾರ್ಯ ಸಿದ್ಧಿಗೆ ಎಲ್ಲ ನಾನು ಇವತ್ ರಾತ್ರಿ 12:00 ಮೇಲೆ ಪೂಜೆ ಮಾಡ್ತೀನಿ ನಿನ್ಗೆ. ಅಮಾವಾಸ್ಯ ಅಲ್ವನಪ್ಪ, ಇವತ್ ರಾತ್ರಿ 12:00 ಪೂಜೆ, 12:00 ಮೇಲ್ಪಟ್ಟು ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಎಲ್ಲ ನಿನ್ನ ಕಾರ್ಯ ಸಿದ್ಧಿ, ಅದೇ ನಿನ್ನ ಮನೆ ಕಟ್ಟೋದಕ್ಕೆ, ಮಗಳಿಗೆ ಒಳ್ಳೆ ಗಂಡು ಬರೋದಕ್ಕೆ, ಮಗ ಒಳ್ಳೆ ವಿದ್ಯಾಭ್ಯಾಸ ಕೆಲ್ಸ, ಆಮೇಲೆ ವ್ಯಾಪಾರ ಅಲ್ವಾ, ವ್ಯಾಪಾರ ಆಮೇಲೆ ನಿನ್ಗೆ ನಿನ್ನ ಮಡದಿ ಅಲ್ಲೇ ಮಾಡದಿಲ್ದವ್ರ ತರ ಅವಳು ಶಾಂತಿ ಆಗ್ಬೇಕು ತಾಯಿ. ಅಲ್ಲೆಲ್ಲ ಒಂದ್ಸಲ ಅಮಾವಾಸ್ಯ ಪೌರ್ಣಮಿಗೆ ಸಿಕ್ಕಿಡ್ದಂಗ ಆಡ್ಬಿಡ್ತಾರೆ, ಏನ್ ಸಿಕ್ಕದ ಅವ್ರಿಗೆ ಹಾಕ್ಬಿಡ್ತಾರೆ. ಅದೇ ಮಹಾ ತಾಯಿ ವಿಶಾಲಮ್ಮಂಗೆ ಶಾಂತಿಯಾಗ್ಬೇಕು, ಶಾಂತಿಯಾಗಿ ನಿನ್ ಮೇಲೆ ಗಂಡ ಅನ್ನೋ ಪ್ರೀತಿ ಬರ್ಬೇಕು, ನಿನ್ಗೆ ಒಂದು ಬೆಲೆ ಸ್ಥಾನ ಮಾನ ಎಲ್ಲ ಸಿಗ್ಬೇಕು ಮನೇಲಿ. ಆಯ್ತಾ, ಎಲ್ಲ ಸಿಗಂಗ್ ಮಾಡ್ತೀನಿ ಪೂಜೆ. ಅದೇ ನಾನು ಹೇಳದ್ನಲ್ಲ ಅಷ್ಟು ಐನಾರು ಪೂಜಾರು ಏನು ಒಂದು ಗೊತ್ತೆ ಇವನಿಂದ ಅರ್ಧ ನಂದು ಹೊಟ್ಟೆ ಹೊಡ್ಕೊಂಡು ಅಂತ. ಆಯ್ತು ಸ್ವಾಮಿ, ಮಾಡ್ತೀರಾ ಇದು? ಒಂಚೂರು ಸ್ನಾನ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ, ಇವತ್ತು ಧರ್ಮಾಸ ಪೂಜೆ ಮಾಡ್ಕಿತೀವಿ ಇವತ್ತಿಂದ. ಯಾವಾಗ ಈ ಯಾರನ್ನ ಸಾಯಂಕಾಲ ಧನುರ್ಮಾಸ ಪೂಜೆ ಮಾಡ್ತಾರೆ? ಎಳ್ಬತ್ತಿ ಅದು ತಾಂಬ ಅಂತ ಅಂದ್ರು, ಹೋಗಿ ತಾಂಬತ್ತೀನಿ ಸ್ವಾಮಿ. ಟೌನಲ್ಲಿ ಹೋಗಿ ಕರೆ ಬಟ್ಟೆ ಎಳ್ಬತ್ತಿ ಅದು ತಾಂಬ ಅಂತ ಅಂದ್ರು ರೆಡಿಮೇಡ್ ತಗೊಂಬ, ಸಂತೋಷ ತಗೊಂಬಂದು ಪೂಜೆ ಮಾಡು. ಆಯ್ತಾ, ಮಾಡ್ತಾ ಇರ್ಬೇಕಾದ್ರೆ ಕೈತಾ ಇರ್ಬೇಕಾದ್ರೆ. ಹಲೋ ಮಗ, ಹಲೋ ಹಲೋ ನಡಪ್ಪ ನರಸಿಂಹರಾಜು. ಅದು ಪೂಜೆ ಮಾಡು, ಪೂಜೆ ಮಾಡ್ಬೇಡ ಅಂತ ಹೇಳ್ತಿಲ್ಲ. ಹಲೋ ನರಸಿಂಹರಾಜು, ಊಸಿನ ನಾಟ ಕುಡ್ದು ಕುಡ್ದು ಅರ್ಧ ನಂದು ಹೊಟ್ಟೆ ಊದ್ಕೊಂಡು. ಆಯ್ತಾ, ಎಲ್ಲ ಪೂಜೆ ಮಾಡು. ಧನುರ್ಮಾಸ ಪೂಜೆ ನೀನು ಬೆಳಿಗ್ಗೆ ಸೂರ್ಯೋದಯ ಆಗಿಂತ ಮುಂಚೆ ಮಾಡ್ಬೇಕಪ್ಪ. ತಾಯಿ ವಿಶಾಲಮ್ಮಂಗೆ ಹೇಳು ತಾಯಿಗೆ, ಗೊತ್ತಾಯ್ತಾ? ನಿನ್ ಕೈ ಹೇಳಕ್ ಆಗ್ಲಿಲ್ಲ ಅಂದ್ರೆ ನನ್ ಕೈ ಕೊಡು, ನಾನು ಹೇಳ್ತೀನಿ. ಕೊಡು ಕೊಡು. ಈಗಲ್ವೇನ್ ಧರ್ಮಾಸ ಪೂಜೆ ಬೆಳಗ್ಗೆ ಟೈಮ್ ಇದ್ ನೋಡು, ಹೇಳ್ತಾರೆ ಯಾವ ಟೈಮ್ ಗರ್ಕೆ ಪತ್ರೆ ಹಾಕ್ಬೇಕು ಅಂತ ಎಲ್ಲ. ಅಮ್ಮ ವಿಶಾಲಮ್ಮ, ಗರ್ಕೆ ಹುಲ್ಲು ಇಲ್ಲ ದರ್ಬೆ ನಿಮ್ ಮನೆ ಪದಾರ್ಥಕ್ಕೆಲ್ಲ ನೀರಿಗೆ ಅದಕ್ಕೆಲ್ಲ ಹಾಕಿ ಬೆಳಗ್ಗೆ 11:00 ಆ ಗ್ರಹಣ ಮುಗ್ದೋದ್ಮೇಲೆ ಅವೆಲ್ಲ ತೆಗೆದು ಮನೆ ಪೂಜೆ ಮಾಡಮ್ಮ. ನರಸಿಂಹ ಸ್ವಾಮಿ ನಿಮ್ ಮನೆ ದೇವ್ರ ಹೆಸರು ಹೇಳಿ ಪೂಜೆ ಮಾಡ ತಾಯಿ. ಗರ್ಕೆ ಹುಲ್ಲೆಲ್ಲ ಹಾಕಿ ಆಮೇಲೆ ಗ್ರಹಣ ಮುಗ್ದಾದ್ಮೇಲೆ ಆ ಗರ್ಕೆ ಹುಲ್ಲೆಲ್ಲ ತೆಗೆದು ಪೂಜೆ ಮಾಡು ತಾಯಿ. ನಿಮ್ಮ ಮಂದೇವ್ರು ನರಸಿಂಹ ಸ್ವಾಮಿ ಹೆಸರು ಹೇಳಿ ಮಂದೇ ಮನೆಯಲ್ಲಿ ದೀಪ ಹಚ್ಚವ. ಇದು ಎಷ್ಟ? 8:00 ಕಣವ್ವ, 8:00 11:00 ಕ್ಲೋಸ್ ಆಗುತ್ತೆ. ನೀವು 11:00 ಮೇಲೆ ಗ್ರಹಣ ಎಲ್ಲ ಮುಗ್ದೋದ್ಮೇಲೆ ದರ್ಬೆ ಎಲ್ಲ ತೆಗ್ದು ಸ್ನಾನ ಮಾಡಿ
ಇಲ್ಲ ಬೆಳಿಗ್ಗೆ ಕಣವ. ವೃಶ್ಚಿಕ ರಾಶಿಯವ್ರಿಗೆ ಅವ್ರು ಸರಿ ಇಲ್ಲ ಗ್ರಹಣ, ಇದು ಗ್ರಹಣ ಗೋಚರ ಆಗ್ತಿರೋದು ಸರಿ ಇಲ್ಲ. ನಿಮ್ಮ ಅಂದೇವ್ರ ಹಚ್ಚಿ ಪೂಜೆ ಮಾಡಿ, ಗ್ರಹಣ ಎಲ್ಲ ಆದ್ಮೇಲೆ ಆಗುತ್ತೆ. ಓಂ ನರಸಿಂಹಾಯ ನಮಃ ಅಂತ ಹೇಳಿ ನೀವು ಗ್ರಹಣ ಟೈಮಲ್ಲಿ ಪಠನೆ ಮಾಡು ನರಸಿಂಹರಾಜು, ಒಳ್ಳೇದಾಗುತ್ತೆ ನಿಮ್ಗೆ. ಆಯ್ತಾ ನರಸಿಂಹರಾಜು? ನೀನು ಓಂ ಗ್ರಹಣ ಟೈಮಲ್ಲಿ ಓಂ ನರಸಿಂಹಾಯ ನಮಃ, ಓಂ ನರಸಿಂಹಾಯ ನಮಃ ಅಂತ ಹೇಳಿ ಪೂಜೆ ಮಾಡು. ಹಲೋ, ಎಲ್ಲ ಗ್ರಹಣ ಮುಗಿದ್ಮೇಲೆ ಪೂಜೆ ಮಾಡಿ. ನಾನ್ ನಿಂಗೆ ಹೇಳಿದ್ನಲ್ಲಪ್ಪ, ಯಾವ್ದಾನ ಒಂದು ಆದಷ್ಟು ಬೇಗ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ. ಆಯ್ತು, ನಿನ್ಗೆ ಹತ್ರ ಆಗಿರುತ್ತೋ ಹೋಗ್ಬಿಟ್ ಬಾ, ಅದನ್ನ ಬೇಡ ಅಂತಿಲ್ಲ. ಅದಾದ್ಮೇಲೆ ಒಂದ್ ಯಾವ್ದಾನ ಒಂದು ಶಕ್ತಿ ದೇವತೆಗೆ ಹೋಗ್ಬಿಟ್ಟು ಬಾ. ಯಾರನ ಒಂದು ಶಕ್ತಿ ದೇವತೆ ಹೋಗ್ಬಿಟ್ ಬಾರಪ್ಪ. ಹೊಸ ವರ್ಷಕ್ಕೆ ಹೋಗ್ಬಿಟ್ಟು ಸ್ವಾಮಿಗಳೇ. ಆಯ್ತು, ಹೋಗ್ಬಿಟ್ಟಿ ಬಾ, ನಿಂಗೆ ಒಳ್ಳೇದಾಗುತ್ತೆ. ಏನಪ್ಪ ಇವ್ರ ರೈಲ್ ಬೋಗಿ ಬರೋದು ಆಯ್ತು ಸ್ವಾಮಿ. ಎಲ್ಲ ಗ್ರಹಣ ಎಲ್ಲ ಮುಗ್ದೋದ್ಮೇಲೆ ಗರ್ಕೆ ಹುಲ್ಲೆಲ್ಲ ಹಾಕಿ ಒಳ್ಳೇದ್ ಮಾಡು. ಒಂದು ಶಕ್ತಿ ದೇವತೆ ಹೋಗ್ಬಿಟ್ ಬಾ. ಏನಪ್ಪ ನರಸಿಂಹರಾಜು, ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು ಪೂಜೆ ನೀನು ನಾಳೆ. ಎಲ್ಲ ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಓಂ ನರಸಿಂಹಾಯ ನಮಃ ಗೊತ್ತಾಯ್ತಾ ಬರ್ಕಂತೆ ಮಂತ್ರ ಹೇಳ್ತೀನಿ ಬೇಕಾದ್ರೆ. ಇಲ್ಲ ಸ್ವಾಮಿ ಗೊತ್ತಾಗುತ್ತೆ ಅಷ್ಟೇ ಅಲ್ಲ, ಓಂ ನರಸಿಂಹಾಯ ನಮಃ. ನರಸಿಂಹ ಅಲ್ಲ, ನರಸಿಂಹಾಯ ನಮಃ. ಆಮೇಲೆ ದೇವ ದೇವ ಪರ್ಮಿ 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 ವೀರಣ್ಣ 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 ಪಾಪುಳ್ಳಿ ಪಾಪುಳ್ಳಿ ಬಸವ ಬಸವ ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ಗೌಡ್ರೆ 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 ನಮ್ಗೆ ನಮ್ಗೆ ಮನೇಲಿ ನೆಮ್ಮದಿ ಕೊಡಪ್ಪ. ಮನೇಲಿ ನೆಮ್ಮದಿ ಕೊಡಪ್ಪ. ಗೊತ್ತಾಯ್ತಾ? ನಿಮ್ಮ ನೆಮ್ಮದಿ ಕೊಡ, ಉಸಿ ನೆಮ್ಮದಿ ಕೊಡಪ್ಪ. ಆಯ್ತು ಸ್ವಾಮಿ. ಇದು ಯಾವ ಕುಡಿತಾನೆ ಉಸಿ ಮಾತ 12 ಗಂಟೆಗೆ.